ಪೊಲೀಸ್ ಠಾಣಾ ಸಿಪಿಐ ಮೂಲಿಮನಿ ಮೇಲೆ ಚಾಕುವಿನಿಂದ ಹಲ್ಲೆ. ಆರೋಪಿ ಕಾಲಿಗೆ ಗುಂಡು ತಾಗಿ ಆಸ್ಪತ್ರೆಗೆ ದಾಖಲು. ಯಾದಗಿರಿ ನಗರ ಪೊಲೀಸ್ ಠಾಣೆ ರಾಬರಿ ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ರಫಿ ತಂದೆ ಅಬ್ದುಲ್ ರಸೂಲ್. ಅಜಿಯ ಕಾಲೋನಿ ಈತನು ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವಾಗ ಯಾದಗಿರಿ ನಗರ ಪೊಲೀಸರಿಂದ ಶೂಟೌಟ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಶೂಟೌಟ್ ಆದ ವ್ಯಕ್ತಿಯನ್ನ ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನಲಾಗಿದೆ. ಯಾದಗಿರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಜೀವ್ ಗಾಂಧಿ ನಗರದ ದೀಪಕ್ ನಂದ ಕಿಶೋರ್ ಜವಹರ್ ಎಂಬುವರ ಮನೆಯಲ್ಲಿ ಕಳೆದ 15 ದಿನಗಳ ಹಿಂದೆ ನಡೆದಿದ್ದ ಡಕಾಯಿತಿ ಪ್ರಕರಣದ ಪ್ರಮುಖ ಆರೋಪಿ ಶಫಿ ವಯಸ್ಸು 40 ವರ್ಷ. ಈತನ ದಸ್ತರಿಗಾಗಿ ಸಿಪಿಐ ಯಾದಗಿರಿ ರವರ ನೇತೃತ್ವದ ತಂಡ ಮಿಂಚಿನ ಕಾರ್ಯಾಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಆರೋಪಿ ರಫಿ ಈತನು ಯಾದಗಿರಿ ನಗರ ಠಾಣಾ ಹಾಗೂ ದಕ್ಷ ಅಧಿಕಾರಿ ಸಿಪಿಐ ಸುನಿಲ್ ಮೂಲಿಮನಿ ಅವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಪಿಸ್ತೂಲಿನಿಂದ ಗುಂಡು ಹಾರಿಸಲು ಬಂದಾಗ ಮೂಲಿಮನಿ ಅವರು ತಮ್ಮ ಆತ್ಮರಕ್ಷಣೆಗೆ ರಫಿ ಈತನ ಮೇಲೆ ಗುಂಡು ಹಾರಿಸಿರುತ್ತಾರೆ. ಈ ಸಂದರ್ಭದಲ್ಲಿ ರಫಿ ಕಾಲಿಗೆ ಗುಂಡು ತಗುಲಿ ಗಾಯಗೊಂಡಿದ್ದರಿಂದ ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ವರದಿ ಅಬ್ಬಾಸ್ ಅಲಿ ಅವೇರಿ, ಹಂಸ ಟಿವಿ.